ಉತ್ತರ ಸಮಾಚಾರದಲ್ಲಿ ಮೊದಲ ಪ್ರಮುಖ ಸುದ್ದಿ ಇರುವಂತದ್ದು, ಅದು ರೈತರ ಭೂಮಿಯನ್ನ ಕಬಳಿಸೋದಕ್ಕೆ ಒಂದು ಮಹಾಸಂಚು ನಡೀತಾ ಇದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವಕ್ಫ್ನ ನೋಟಿಸ್ ಜಾರಿಯಾಗಿದೆ. ಸಾವಿರಾರು ರೈತರ ಭೂಮಿಯನ್ನ ತಮ್ಮದು ಅಂತ ವಕ್ಫ್ ಬೋರ್ಡ್ ಹೇಳ್ತಾ ಇದೆ. ಶತಶತಮಾನಗಳಿಂದ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿ ಎಲ್ಲ ಬರೆದಿರುತ್ತೆ, ಅಲ್ಲೆಲ್ಲ ಜಮೀನಿನಲ್ಲಿ ರೈತರು ಉಳುಮೆ ಮಾಡ್ಕೊಂಡಿದ್ರು, ಆದ್ರೆ ಆ ಜಾಗಗಳು ತನ್ನದು ಅಂತ ಈಗ ವಕ್ಫ್ ಹೇಳ್ತಾ ಇರುವಂಥದ್ದು, ಅದು ಈಗ ರೈತರ ಆಕ್ರೋಶ ಕಾರಣ ಆಗಿದೆ. ವಕ್ಫ್ ಕಾಯ್ದೆ ತಿದ್ದುಪಡಿಗೂ ಮುನ್ನವೇ ಭೂ ಕಬಳಿಕೆಗೆ ಪ್ಲಾನ್. ವಿಜಯಪುರ, ಯಾದಗಿರಿ, ಧಾರವಾಡ, ಚಿತ್ರದುರ್ಗ ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ರೈತರಿಗೆ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿದೆ. ತಮ್ಮ ಭೂಮಿಯನ್ನ ವಕ್ಫ್ ತನ್ನದು ಅಂತ ಹೇಳ್ತಾ ಇದೆ ಅಂತ ರೈತರು ಈಗ ಕಂಗಾಲಾಗಿದ್ದಾರೆ. ಇನ್ನು ರೈತರ ಜಮೀನಿನ ಬಳಿಕ ಮಠದ ಮೇಲೂ ಕೂಡ ವಕ್ಫ್ ಕಣ್ಬಿತ್ತ? ಎಸ್, ಅಂತಹ ಒಂದು ಬೆಳವಣಿಗೆ ಆಗಿದೆ. ವಿಜಯಪುರದ ವಿರಕ್ತ ಮಠವೂ ಕೂಡ ವಕ್ಫ್ ಆಸ್ತಿಯಂತೆ. ವಿರಕ್ತ ಮಠದ ಪಹಣಿಯಲ್ಲಿ ವಕ್ಫ್ ಬೋರ್ಡ್ನ ಹೆಸರಿತ್ತು. 1 ಎಕರೆ 20 ಗುಂಟೆ ಭೂಮಿ ಈಗ ವಕ್ಫ್ ಆಸ್ತಿ ಅಂತ 2018-19 ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ಆದ್ರೆ 2017ರವರೆಗೂ ಕೂಡ ಅದು ಮಠದ ಆಸ್ತಿ ಆಗಿತ್ತು. ಆದ್ರೆ ಏಕಾಏಕಿ 2018-19 ಪಹಣಿಯಲ್ಲಿ ವಕ್ಫ್ ಹೆಸರು ಉಲ್ಲೇಖ ಆಗಿದೆ. ಪಹಣಿಯಲ್ಲಿ ಸಿಂದಗಿ ಸುನ್ನಿ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ವಿರಕ್ತ ಮಠ ವಕ್ಫ್ಗೆ ಸೇರ್ಪಡೆಯಾದ ವಿಚಾರ ಈಗ ಬಯಲಾಗಿದೆ. ಪಹಣಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇದು ಹೊಸ ಪಹಣಿ, ಇದರಲ್ಲಿ ವಕ್ಫ್ನ ಹೆಸರಿದೆ. ಅದು 2018-19 ಪಹಣಿ ಪತ್ರ, ಇದರಲ್ಲಿ ವಕ್ಫ್ ಹೆಸರು ಉಲ್ಲೇಖ ಆಗಿದೆ. ಆದ್ರೆ ಹಳೆಯ ಪಹಣಿಯಲ್ಲಿ ವಕ್ಫ್ನ ಹೆಸರಿಲ್ಲ. ಏಕಾಏಕಿ ಇದು ಬದಲಾದದ್ ಏ ಹೇಗೆ? ಇದು ಈಗ ಅಲ್ಲಿನ ಭಕ್ತರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಮಠದ ಆಡಳಿತ ವರ್ಗವೂ ಕೂಡ ಈಗ ಆತಂಕಗೊಂಡಿದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಠಕ್ಕೆ ನೋಟಿಸ್ ನೀಡದೆ ವಕ್ಫ್ನ ಹೆಸರು ಸೇರ್ಪಡೆ ಆಗಿದೆ. ವಕ್ಫ್ ಆಸ್ತಿ ಸುದ್ದಿ ಕೇಳಿ ವಿರಕ್ತ ಮಠದ ಭಕ್ತರಿಗೆ ದೊಡ್ಡ ಶಾಕ್ ಆಗಿದೆ. ಸಹಜ ಕೂಡ, 2017ರವರೆಗೂ ಎಲ್ಲವೂ ಸರಿ ಇತ್ತು. ಆದ್ರೆ ಏಕಾಏಕಿ 2018ರ ನಂತರ ಈ ಪಹಣಿಯಲ್ಲಿ ವಕ್ಫ್ನ ಆಸ್ತಿ ಅಂತ ಹೇಗೆ ಸೇರ್ಪಡೆ ಆಯಿತು? ಅದು ಸಿಂದಗಿ ಸುನ್ನಿ ವಕ್ಫ್ ಆಸ್ತಿ ಅಂತ ಅದರಲ್ಲಿ ಉಲ್ಲೇಖ ಇದೆ. ವಕ್ಫ್ಗೆ ಇದು ಸೇರ್ಪಡೆ ಆದಂತಹ ವಿಷಯ ಈಗ ಹೊರಬಿದ್ದಿದೆ, ಬಯಲಾಗಿದೆ. ಇದನ್ನ ತಿಳಿದಂತಹ ಮಠದ ಆಡಳಿತ ವರ್ಗ ಹಾಗೂ ಭಕ್ತರು ಆತಂಕಗೊಂಡಿದ್ದಾರೆ. ವಕ್ಫ್ ಆಸ್ತಿಯ ಸುದ್ದಿ ಎಲ್ಲರನ್ನೂ ಕೂಡ ಆಘಾತಕ್ಕೀಡು ಮಾಡಿದೆ. ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ ವಿಚಾರ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ರೈತರೀಗ ಮುಗಿಬಿದ್ದಿದ್ದಾರೆ ಅಕ್ಷರಶಃ. ಅದರಲ್ಲೂ ಮತ್ತೊಂದು ಭಯಾನಕ ವಿಚಾರ ಏನಂತ ಹೇಳಿದ್ರೆ, ವಿಜಯಪುರ ಜಿಲ್ಲೆಯ ಸಿಂದಗಿಯ ಸುಪ್ರಸಿದ್ಧ ವಿರಕ್ತ ಮಠವೇ ಈಗ ವಕ್ಫ್ ಹಾಲಾಗಿದೆ. ಆ ರೀತಿ ಅಂತ ಏನಂದ್ರೆ ಡಾಕ್ಯುಮೆಂಟ್ಗಳಿಗೆ ಸಿಗ್ತಾ ಇದ್ದಾವೆ. ಇದು ಭಯಾನಕವಾದಂಥ ವಿಚಾರ. ಮತ್ತೊಂದು ಕಡೆಗೆ ಜನರನ್ನ ಇಲ್ಲಿ ಕಂಗಾಲು ಮಾಡ್ತಕ್ಕಂಥ ವಿಚಾರ ಇದು. ನಾವೀಗ ವಿರಕ್ತ ಮಠದ ಎದುರಿಗೆ ಇದ್ದೀವಿ. ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಿ, ಸಿಂದಗಿಯ ಸುಪ್ರಸಿದ್ಧ ವಿರಕ್ತ ಮಠ, ಸಾಕಷ್ಟು ಭಕ್ತರನ್ನು ಹೊಂದಿರುವಂಥ ಮಠ, ಲಕ್ಷಾಂತರ ಭಕ್ತರಿದ್ದಾರೆ ಈ ಮಠಕ್ಕೆ. ಆದರೆ ಈ ಮಠದ 1.20 ಎಕರೆ, ಅಂದರೆ 1 ಎಕರೆ 20 ಗುಂಟೆಯಷ್ಟು, 26 ಗುಂಟೆಯಷ್ಟು ಜಾಗ ಏನಂತಂದ್ರೆ ಈಗ ವಕ್ಫ್ನ ಪಾಲಾಗಿರುವಂಥದ್ದು. ಅದು ಸಹ ಏನಂದರೆ 2018-19 ಇದು ಏನಂದರೆ ಮಠದ ಇಡೀ ಆಸ್ತಿ ಅಂತಂದರೆ ಈಗ ವಕ್ಫ್ ಪಾಲಾಗಿದೆ. ಮತ್ತೊಂದು ಕಡೆಗೆ 2016-17 ಉತ್ತರವನ್ನು ತೆಗೆದಿದ್ದಾರೆ. ಆದರೆ ಆ ಉತ್ತರದಲ್ಲಿ ಹೆಸರಿಲ್ಲ, ವಕ್ಫ್ನ ಹೆಸರಿಲ್ಲ. ಆದರೆ 2018-19 ಉತ್ತರನ್ನ ಹೊಸ ಉತ್ತರನ ತೆಗೆಯುವಾಗ ಇಲ್ಲಂದರೆ ಶಾಕಿಂಗ್ ವಿಚಾರ ಬಯಲಾಗಿರುವಂಥದ್ದು. ಅಲ್ಲಿ ಏನಂತಂದರೆ ಇಲ್ಲಿ ಡಾಕ್ಯುಮೆಂಟ್ ಇದೆ, ನೀವು ಡಾಕ್ಯುಮೆಂಟ್ ಅನ್ನು ಸಹ ನೋಡ್ಬೋದು. ಇದು ಮೊದಲಿನ ಪಹಣಿ ಪತ್ರ, 2017ರ ಪಹಣಿ ಪತ್ರ. ಇಲ್ಲಿ ಋಣಗಳಲ್ಲಿ ಯಾವುದೇ ರೀತಿಯಾದಂಥ ಹಕ್ಕುಗಳಲ್ಲಿ ಯಾವುದೇ ರೀತಿಯಾದಂಥ ಇದನ್ನಿಲ್ಲ. ಬಳಿಕ ಏನಂತಂದರೆ ಹೊಸ ಉತ್ತಾರಿಯನ್ನು 2018ರಲ್ಲಿ ತೆಗಿತಾರೆ, 18-19 ತೆಗಿತಾರೆ. ಆಗ ಏನಂತಂದರೆ ಇಲ್ಲಿ ಶಾಕಿಂಗ್ ವಿಚಾರ ಬಯಲಾಗಿರುತ್ತೆ. ಇಲ್ಲಿ ಏನಂತಂದರೆ ಸಿಂದಗಿ ಸುನ್ನಿ ವಕ್ಫ್ ಆಸ್ತಿ ಅಂತೇಳಿ ಬಂದುಬಿಟ್ಟಿದೆ. ಹೀಗಾಗಿ ಏನಂತಂದರೆ ಈ ಮಠದ ಏನಂತಂದರೆ ಮುಖ್ಯಸ್ಥರಿಗೂ ಏನಂತಂದರೆ ಒಂದು ಶಾಕಿಂಗ್ ವಿಚಾರ, ಇಲ್ಲಿಯ ಸ್ವಾಮೀಜಿಗಳಿಗೆ ಕೂಡ ಒಂದು ಶಾಕಿಂಗ್ ವಿಚಾರ ಇಲ್ಲಿ ಇರುವಂಥದ್ದು. ಮತ್ತೊಂದು ಕಡೆಗೆ ಕಬರಸ್ಥಾನ ಅಂತ ಇದೆ, ಇಲ್ಲಿ ಕಬರಸ್ಥಾನಕ್ಕೆ ಸಂಬಂಧಪಟ್ಟಂಥ ಆಸ್ತಿ ಇದು. ಸುನ್ನಿ ವಕ್ಫ್ಗೆ ಸೇರಿರ್ತಕ್ಕಂಥ ಆಸ್ತಿ ಸಿಂದಗಿ ಅಂತೇಳಿ ಇಲ್ಲಿ ಏನಂತಂದರೆ ಒಂದು ನಮೂದಾಗಿರುವಂಥದ್ದು ನಾವು ಕೂಡ ನೋಡ್ತಾ ಇದ್ದೀವಿ. ಹಕ್ಕುಗಳಲ್ಲಿಲ್ಲ, ಆದರೆ ಋಣಗಳಲ್ಲಿ ಏನಂದರೆ 11ನೇ ನಂಬರ್ ಕಾಲಮ್
ಋಣಗಳಲ್ಲಿ ಈ ವಿಚಾರ ಇರುವಂಥದ್ದು. ಹೀಗಾಗಿ ಹೇಳಿದ್ರೆ ಇದೊಂದು ಶಾಕ್ ಏನಂತಾರೆ ಮಠದವರಿಗೆ ಆಗಿರುವಂಥದ್ದು. ಅಂದರೆ ವಿಜಯಪುರದಲ್ಲಿ ಮಠದ ಆಸ್ತಿಗಳೇ ವಕ್ಫನ ಪಾಲಾಗಿಬಿಟ್ಟು ಅನ್ನೋಂಥದ್ದು ವಿಚಾರ ಇಲ್ಲಿ ಬಯಲಾಗ್ತಾರೆ. ಅದೇ ಮಠದ ಶ್ರೀಮಠದವರು ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಆ್ಯಕ್ಚುಲಿ ನಾವು 2020 ಒಂದು ದಸ್ತಾವೇಜು ವಿಚಾರಕ್ಕಾಗಿ ನಾವು ಉತ್ತಾರಿ ತಕ್ಷಣಕ್ಕೆ ಹೋಗ್ತೀವಿ ತಹಸೀಲ್ದಾರ್ ಆಫೀಸ್ಗೆ. ಆ ಸಮಯದಲ್ಲೇ ನಮಗೆ ಈ ರೀತಿಯಾಗಿ 2018-2019 ಕಬರಸ್ತಾನ್ ಸಿಂದಗಿ ಸುನ್ನಿ ವಕ್ಫ್ ಆಸ್ತಿ ಅಂತ ಶೋ ಆಗುತ್ತೆ, ಅದನ್ನು ನಾವು ತೊಗೊಂಡೋಗಿ ತಹಸೀಲ್ದಾರ್ ಅವರಿಗೆ ಆವಾಗಲೇ ಒಂದು ಮನವಿ ಕೊಟ್ಟಿರ್ತೀವಿ. ಅವ್ರು ನಮಗೆ ಒಂದು ಇನ್ನು ಹಿಂಬರನೂ ಕೊಡ್ತೀವಿ, ನೀ ಇದನ್ನು ಅರ್ಜಿ ಕೊಟ್ಟೋಗಿ ಇದನ್ನು ನಾವು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ 2016 ಇರತಕ್ಕಂತಹ ನಮ್ಮ ಆಸ್ತಿಯ ಉತಾರೆಯಲ್ಲಿ ನೋಡಬೇಕಾದ್ರೆ ಇಲ್ಲಿ ಋಣಗಳಂತ ಇರುವುದಿಲ್ಲ. ಇದು ಒಮ್ಮಿದೊಮ್ಮಲಿಗೆ ನಮಗೂ ಅದು ಒಂದು ರೀತಿಯ ಆತಂಕ ಹಾಗೂ ಭಯ ಆಗ್ತಾ ಇದೆ. ಯಾಕಂದರೆ ಒಮ್ಮಿದೊಮ್ಮಲಿಗೆ ಈ ರೀತಿಯಾಗಿ ಬಂದು ಇದು ಆ್ಯಕ್ಚುಲಿ ಜಾತ್ಯತೀತ ಮಠ, ಸಾರ್ವಜನಿಕ ಮಠ, ಎಲ್ಲ ಸಾರ್ವಜನಿಕರು ಇಲ್ಲಿ ಬಂದು ಓಡಾಡಿ ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂಥ ಮಠ, ಹಿಂದೂಗಳು ಎಲ್ಲ ರೀತಿಯ ಜನರು ಇಲ್ಲಿ ಬರ್ತಾರೆ. ಅದು ಇಲ್ಲಿ ಸಂಬಂಧಪಟ್ಟಂಥ ಆಸ್ತಿ ನಮ್ಮ ಅಜ್ಜನವರ ಹೆಸರಿಗಿದೆ, ಇಲ್ಲಿ ನೋಡ್ಬೋದು ನೀವು. ಗುರುಸಿದ್ಧಲಿಂಗಯ್ಯ ಸ್ವಾಮಿ, ತಂದೆ ಗಡ್ಡಯ್ಯ, ವಿರಕ್ತ ಮಠ ಅಂತ ಇದೆ, ಇವ್ರ ಹೆಸರಲ್ಲಿ ಇರಬೇಕಾದಂಥ ಆಸ್ತಿ. ಇದರಲ್ಲಿ ಒಮ್ಮದೊಮ್ಮಲೆ ಬಂದು ಈ ರೀತಿ ಋಣ ಸೇರಿದಾಗ ನಮಗೂ ಒಂಥರ ಭಯ ಮತ್ತು ಆತಂಕ ಸೃಷ್ಟಿ ಆಗುತ್ತೆ. ಈ ರೀತಿಯಾಗಿ ನಾವು ಆಲ್ರೆಡಿ ನಾವು ಒಂದು ಸಲ ಮನವಿಯನ್ನು ಕೊಟ್ಟಿದ್ವಿ, ಅರ್ಜಿಯನ್ನು ಕೊಟ್ಟಿದ್ವಿ. ಅದಾದ ನಂತರ ನಮ್ಮ ಅಜ್ಜನವರಿಗೆ ತೀವ್ರವಾದ ಅನಾರೋಗ್ಯದಿಂದ ನಾವು ಆ ರೀತಿ ಆ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಇದನ್ನು ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಇದು 10:29 ಆಗಬೇಕಾಗಿತ್ತು, 10:20 ಅಂತ. ಹಾಗಾದರೆ 10:29 ತೆಗೆದು 10:20 ಸೇರಿಸಿದ್ರ ಮೇಲೆ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ, ಸರಿಪಡಿಸಲು ಹೇಳ್ತೀನಿ ಅಂತ ಹೇಳಿದ್ರು. ಅಂದರೆ ಇದು ಯಾವ ರೀತಿ ಅಂದರೆ ಆದಂಥ ಪ್ರಕರಣ ಸಮರ್ಥನೆ ಮಾಡ್ಕೋತಿದ್ದಾರೆ ಅನ್ನೋದು ಒಂದು ನಮ್ಮ ಆರೋಪ. ಸಚಿವರು ಹೇಳಿಕೆ ಕೊಟ್ಟಿದ್ದಾರಲ್ವಾ, ಅದೇ ರೀತಿಯಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಯಾರು ಅದಕ್ಕೆ ಹಿಂದೆ ಯಾರು ನಿಂತಿದ್ದಾರೆ, ಇದನ್ನು ಸೇರಿಸೋಕ್ಕೆ ಯಾರು ಪ್ರಚೋದನೆ ನೀಡಿದ್ದಾರೆ. ಆ ಅಧಿಕಾರಿಗಳು ಪ್ರಚೋದನೆ ಇಲ್ಲದೆ ಅಂತ ಯಾವ ಕೆಲಸನೂ ಮಾಡಿರಲ್ಲ. ಇದು 100 ಸತ್ಯ 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 ಅಂತ ಹೇಳ್ತೀವಿ. ಇದು ಮಿಸ್ಟೇಕ್ ಆಗಿದೆ ಅನ್ನುವಂಥದ್ದು. ಅಂದರೆ 2018-19 ಈ ವಕ್ಫನ ಆಸ್ತಿಗಳನ್ನ ಗುರುತು ಹಾಕೊಳ್ಳುವಾಗ, ಆವಾಗ ಏನಂದರೆ ಫ್ಲಾಗಿಂಗ್ ಮಾಡುವಾಗ, ಆಮೇಲೆ ಈ ಹಿಂದೀಕರಣ ಮಾಡುವಾಗ ಇಲ್ಲಿ ಅದು ತಹಸೀಲ್ದಾರ್ಗಳು ಬಹಳಷ್ಟು ದೊಡ್ಡ ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಸ್ವತಃ ಸಚಿವರು ಕೂಡ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಈ ರೀತಿ ಎಡವಟ್ಟುಗಳೇನು ಮಾಡಿದಾರಲ್ಲ ಅಂಥವ್ರ ವಿರುದ್ಧ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ವಿಜಯಪುರ ಗೌಡಪ್ಪ ಜೊತೆಗೆ ಷಡಕ್ಷರಿಯ ಷರಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.